ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯನ್ನು ಕಂಡು ಕಿಷ್ಕಿಂದೆಗೆ ಹಿಂದಿರುಗುವಾಗ ಆನಂದದ ಭರದಲ್ಲಿ ಕಪಿಗಳೆಲ್ಲರೂ ಸುಗ್ರೀವನಿಗೆ ಪರಮಪ್ರಿಯವಾದ ದಿವ್ಯವಾದ ಮಧುವನಕ್ಕೆ ಮುತ್ತಿಗೆ ಹಾಕಿರುವರು ವನಪಾಲಕನಾದ ದಧಿಮುಖನನ್ನು ಆತನ ಸಂಗಡಿಗರನ್ನು ಹೊಡೆದೋಡಿಸಿ ವಾನರರೆಲ್ಲರೂ ಮಧುವನ್ನು ಕುಡಿದು ಮತ್ತರಾಗಿರುವಾಗ ದಧಿಮುಖನು ಅವರನ್ನು ನಿಗ್ರಹಿಸಲಾಗದೆ ನೇರವಾಗಿ ಸುಗ್ರೀವನ ಬಳಿಗೆ ಬಂದಿರುವನು ಆಗ ವಾನರ ಶ್ರೇಷ್ಠನಾದ ಸುಗ್ರೀವನು ತಲೆಯಿಟ್ಟು ನಮಸ್ಕರಿಸುತ್ತಾ ಬಿದ್ದಿದ್ದ ವಾನರನನ್ನು ನೋಡಿದೊಡನೆಯೇ ಮನಸ್ಸಿನಲ್ಲಿ ಗಾಬರಿಗೊಂಡು ಹೇಳು ಹೇಳು ಏತಕ್ಕಾಗಿ ನನ್ನ ಪಾದಗಳಲ್ಲಿ ಬಿದ್ದಿರುವೆ ವೀರನೇ ನಿನಗೆ ಅಭಯವಾಗಲಿ ಎಲ್ಲವನ್ನೂ ಹೇಳು ಗಾಬರಿಯಿಂದ ಏಕಿರುವೆ ಹಿತವಾದುದನ್ನು ಎಲ್ಲವನ್ನೂ ನೀನು ಏನು ಹೇಳಬೇಕೆಂದಿರುವೆಯೋ ಅದನ್ನು ಹೇಳು ವಾನರನೆ ಮಧುವನದಲ್ಲಿ ಎಲ್ಲವೂ ಕ್ಷೇಮವಷ್ಟೇ ನಾನು ಕೇಳಬಯಸುವೆನು ಎಂದನು ಮಹಾತ್ಮನಾದ ಆ ಸುಗ್ರೀವನಿಂದ ಸಮಾಧಾನ ಪಡೆದವನಾಗಿ ಬಹಳ ಬುದ್ಧಿಶಾಲಿಯಾದ ದದಿಮುಖನು ಈ ರೀತಿಯಾಗಿ ನುಡಿದನು ರಾಜನೇ ವೃಕ್ಷರಜಸ್ಸಿನಿಂದಲೇ ವೃಕ್ಷರಜಸ್ಸಿನಿಂದಲೇ ಆಗಲಿ ಅಂದರೆ ಸುಗ್ರೀವನ ತಂದೆಯಿಂದಲೇ ಆಗಲಿ ನಿನ್ನಿಂದಲೇ ಆಗಲಿ ವಾಲಿಯಿಂದಲೇ ಆಗಲಿ ವನವನ್ನು ಇಷ್ಟ ಬಂದಂತೆ ಭೋಗಿಸಲು ಇದಕ್ಕೆ ಹಿಂದೆ ಅವಕಾಶವೇ ಇರಲಿಲ್ಲ ಅದನ್ನು ಈಗ ವಾನರರು ತಿಂದು ಹಾಕಿದರು ಈ ವನಪಾಲಕರು ವಾನರರನ್ನು ಬೆದ ಬೆದರಿಸಿದರು ಇವರನ್ನು ಲೆಕ್ಕಿಸದೆಯೇ ಮಧುವನ್ನು ತಿಂದು ಕುಡಿಯುತ್ತಿದ್ದಾರೆ ತಿಂದು ಮಿಕ್ಕಿದ್ದನ್ನು ಮಾತ್ರ ಚೆಲ್ಲುತ್ತಾರೆ ಕೆಲವರು ಎಲ್ಲವನ್ನೂ ತಿನ್ನುತ್ತಾರೆ ಅವರನ್ನು ಹೊಡೆಯಲು ಹೋದರೆ ಎಲ್ಲರೂ ಹುಬ್ಬನ್ನು ತೋರಿಸುತ್ತಾರೆ ತಡೆಯಲು ಹೋದ ಇವರನ್ನು ಕೋಪಗೊಂಡ ವಾನರ ಶ್ರೇಷ್ಠರು ಭಯಪಡಿಸುತ್ತಾ ಆ ವನದಿಂದ ಅಟ್ಟುತ್ತಿದ್ದರು ವಾನರ ಶ್ರೇಷ್ಠನೇ ವೀರರಾದ ಬಹುಮಂದಿ ವಾನರರು ಕೆಂಪಾದ ಕಣ್ಣುಗಳಿಂದ ಕೋಪಗೊಂಡು ಕಪಿಗಳನ್ನು ಓಡಿಸಿದರು ಕೆಲವರನ್ನು ಕೈಗಳಿಂದ ಹೊಡೆದರು ಕೆಲವರನ್ನು ಮೊಣಕಾಲುಗಳಿಂದ ಹೊಡೆದರು ಇಷ್ಟ ಬಂದಂತೆ ಎಳೆದುಕೊಂಡು ಮೇಲಕ್ಕೆ ಎತ್ತಿ ಹಾಕಿದರು ನೀನು ಒಡೆಯನಾಗಿರುವಾಗ ಈ ರೀತಿಯಲ್ಲಿ ಈ ಶೂರರನ್ನು ಹೊಡೆದು ಹಾಕಿದರು ಮಧುವನ್ನು ಸಂಪೂರ್ಣವಾಗಿ ಅವರಿಗೆ ಇಷ್ಟ ಬಂದಂತೆ ಭಕ್ಷಿಸುತ್ತಿದ್ದಾರೆ ವಾನರ ಶ್ರೇಷ್ಠನಾದ ಆ ಸುಗ್ರೀವನಿಗೆ ಹೀಗೆ ಭಿನ್ನಬಿಸಿಕೊಳ್ಳುತ್ತಿರಲು ಮಹಾ ಬುದ್ಧಿವಂತನು ಶತ್ರುವೀರ ಸಂಹಾರಕನು ಆದ ಲಕ್ಷ್ಮಣನು ಆತನನ್ನು ರಾಜನೇ ವನಪಾಲಕನಾದ ಈ ವಾನರನು ಏತಕ್ಕಾಗಿ ಬಂದಿರುವನು ಯಾವ ವಿಷಯವನ್ನು ಉದ್ದೇಶಿಸಿ ದುಃಖದಿಂದ ಮಾತನಾಡಿದನು ಎಂದು ಪ್ರಶ್ನಿಸಿದನು ಮಹಾತ್ಮನಾದ ಲಕ್ಷ್ಮಣನು ಸುಗ್ರೀವನಿಗೆ ಹೀಗೆನ್ನಲು ಮಾತು ಬಲ್ಲವರಲ್ಲಿ ಪಂಡಿತನಾದ ಆತನು ಲಕ್ಷ್ಮಣನನ್ನು ಕುರಿತು ಅತ್ಯುತ್ತರವಾಗಿ ಈ ಮಾತುಗಳನ್ನಾಡಿದನು ಪೂಜ್ಯನಾದ ಲಕ್ಷ್ಮಣನೇ ದಕ್ಷಿಣ ದಿಕ್ಕನ್ನು ಹುಡುಕಿ ಬಂದ ವೀರ ವಾನರರಾದ ಅಂಗದನೆ ಮೊದಲಾದವರು ಮಧುವನ್ನು ಭಕ್ಷಿಸಿಬಿಟ್ಟರೆಂದು ವೀರ ಕಪಿಯಾದ ದಧಿಮುಖನು ಹೇಳಿದನು ಕೃತಾರ್ಥರಾಗದವರು ಈ ತರದ ಕೆಲಸವನ್ನು ಆರಂಭಿಸಲಾರರು ಬಂದವರು ಆ ವಾನರರು ಮಧುವನವನ್ನು ಸೂರೆ ಮಾಡಲು ವನವನ್ನು ನುಗ್ಗಿದರು ಎಲ್ಲವನ್ನೂ ಉಪಯೋಗಿಸಿಕೊಂಡರು ವನವನ್ನು ಆಕ್ರಮಿಸಿರುವವರು ಎಂದರೆ ಅವರು ನಮ್ಮ ತಮ್ಮ ಕೆಲಸವನ್ನು ಸಾಧಿಸಿರುವರು ದೇವಿಯು ನೋಡಲ್ಪಟ್ಟಳು ಅಂದ್ರೆ ಸೀತಾದೇವಿಯು ಅವರಿಂದ ನೋಡಲ್ಪಟ್ಟಿದ್ದಾಳೆ ಸಂದೇಹವೇ ಇಲ್ಲ ಹನುಮಂತನಲ್ಲದೆ ಬೇರೊಬ್ಬನಿಂದಲ್ಲ ಈ ಕೆಲಸದ ಸಾಧನೆಗೆ ಹನುಮಂತನಲ್ಲದೆ ಬೇರೊಬ್ಬನು ಕಾರಣನಲ್ಲ ಕಾರ್ಯಸಿದ್ಧಿಗೆ ಬೇಕಾದ ಬುದ್ಧಿಯು ಪ್ರಯತ್ನವೂ ಪರಾಕ್ರಮವು ವಿದ್ಯೆಯು ಆ ವಾನರ ಶ್ರೇಷ್ಠನಲ್ಲಿ ನೆಲೆಗೊಂಡಿದೆ ಎಲ್ಲಿ ಜಾಂಬವಂತನು ಮಾರ್ಗದರ್ಶಕನಾಗಿ ಅಂಗದನು ಸೇನಾ ನಾಯಕನಾಗಿ ಹನುಮಂತನು ವ್ಯವಸ್ಥಾಪಕನಾಗಿ ಇರುವನು ಅಲ್ಲಿ ಬೇರೆ ಮಾರ್ಗ ಇರದು ಅಂಗದನೆ ಮೊದಲಾದ ವೀರರು ಮಧುವನವನ್ನು ಧ್ವಂಸ ಮಾಡಿಬಿಟ್ಟರಂತೆ ಒಟ್ಟುಗೂಡಿ ಅವರನ್ನು ತಡೆಯಲು ಬಂದವರನ್ನು ಮೊಣಕಾಲುಗಳಿಂದ ಹೊಡೆದರಂತೆ ಅರ್ಥಯುಕ್ತವಾದ ಮಧುರವಾದ ಈ ಮಾತನ್ನು ಹೇಳಲು ಈತನು ಬಂದಿರುವನು ಪ್ರಖ್ಯಾತ ಪರಾಕ್ರಮಿಯಾದ ಈ ಕವಿಯ ಹೆಸರು ದಧಿಮುಖ ಎಲೈ ಮಹಾನುಭಾವನಾದ ಮಹಾಪಾಹುವಾದ ಸೌಮಿತ್ರಿಯೇ ಸೀತೆಯು ಕಾಣಲ್ಪಟ್ಟಳು ವಾಸ್ತವವನ್ನು ನೋಡುವೆಯಂತೆ ಈ ರೀತಿ ವಾನರರೆಲ್ಲರೂ ಬಂದು ಮಧುವನ್ನು ಕುಡಿಯುತ್ತಿರುವರು ಪುರುಷ ಶ್ರೇಷ್ಠನೇ ಸೀತೆಯನ್ನು ನೋಡದೆ ಪ್ರಖ್ಯಾತರಾದ ವಾನರರು ವರಪ್ರಧಾನ ರೂಪವಾಗಿ ಬಂದ ದೇವತಾ ಸಂಬಂಧವುಳ್ಳ ವನದಲ್ಲಿ ನುಕ್ಕಲ ವರವನ್ನು ನುಕ್ಕಲಾರರು ಆಗ ಧರ್ಮಾತ್ಮನಾದ ಲಕ್ಷ್ಮಣನಿಗೂ ರಾಮನಿಗೂ ಪರಮ ಸಂತೋಷವಾಯಿತು ಸುಗ್ರೀವನ ಬಾಯಿಯಿಂದ ಬಂದ ಕರ್ಣಾನಂದಕರವಾದ ಮಾತನ್ನು ಕೇಳಿ ರಾಮನು ಮಹಾಬಲನಾದ ಲಕ್ಷ್ಮಣನು ಬಹಳವಾಗಿ ಸಂತೋಷಗೊಂಡರು ಸುಗ್ರೀವನಾದರೂ ದದಿಮುಖನ ಈ ಮಾತನ್ನು ಕೇಳಿ ಬಹಳ ಸಂತೋಷಗೊಂಡು ಆ ವನಪಾಲನೆಗೆ ಪ್ರತ್ಯುತ್ತರವಾಗಿ ಹೇಳಿದನು ಕಾರ್ಯ ಸಾಧನೆ ಮಾಡಿ ಬಂದಿರುವ ಅವರು ವನವನ್ನು ಭೋಗಿಸುವುದಕ್ಕೆ ನಾನು ಸಂತುಷ್ಟನಾಗಿದ್ದೇನೆ ಕಾರ್ಯ ಸಾಧನೆ ಮಾಡಿರುವವರ ಚೇಷ್ಟೆಯನ್ನು ಸಹಿಸಿಕೊಂಡಿದ್ದೇನೆ ನೀನು ಸಹಿಸಿಕೊಳ್ಳಬೇಕಾದುದೇ ಸರಿ ತಾರ್ಥರಾಗಿ ಸಿಂಹದಂತೆ ದರ್ಪವುಳ್ಳವರಾಗಿರುವ ಹನುಮಂತನೇ ಮುಕ್ತರಾದ ಆ ವಾನರರನ್ನು ಬೇಗನೆ ಕಾಣಲು ಹಾಗೆಯೇ ಸೀತೆ ಇರುವ ಸ್ಥಳವನ್ನು ಮುಟ್ಟಲು ಅವರು ಮಾಡಿದ ಪ್ರಯತ್ನವನ್ನು ಕೇಳಲು ನಾನು ರಾಮಲಕ್ಷ್ಮಣರು ಅಪೇಕ್ಷೆ ಪಡುತ್ತಿದ್ದೇವೆ ವಿಶ್ವಾಸದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಬಹಳ ಸಂತೋಷಭರಿತರಾಗಿ ಇರುತ್ತಾ ಪಡೆದ ರಾಜಕುಮಾರರನ್ನು ವಾನರ ರಾಜನು ಬಹಳ ನೋಡಿ ಆನಂದ ಭರಿತವಾದ ಅಂಗಾಂಗಗಳಿಂದ ಕೂಡಿ ಕಾರ್ಯಸಿದ್ಧಿಯು ಕೈಗೆ ಬಂದು ಸೇರಿದೆ ಎಂದು ಭಾವಿಸಿ ಬಹಳವಾಗಿ ಆನಂದಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಅರವತ್ತ ಮೂರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ